ಹಾಯ್ ಎವ್ರಿ ಬನ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಗ್ಯಾರಂಟಿ ಯೋಜನೆಗಳು ಬಂದ್ ಇದ್ದಾವೆ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿಕೆ ಏನು ಹೇಳಿದ್ದಾರೆ ಏನಾಗಿದೆ ಏನು ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಸ್ನೇಹಿತರ ನೀವು ಗಮನಿಸ್ಬೋದು ಎಲ್ಲ ರಾಜ್ಯದಂಥ ಚರ್ಚೆ ಆಗ್ತಿರೋದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಂದ್ ಮಾಡಬೇಕು ಅದನ್ನು ರೀಶೆಡ್ಯೂಲ್ ಮಾಡಬೇಕು ಅಂತೇಳಿ ಒತ್ತಡ ಕೇಳ್ತಾ ಇದೆ ಈ ಹಿಂದೆ ಕೂಡ ಚರ್ಚೆಗಳಾಗಿತ್ತು ಎಲ್ಲ ಶಾಸಕರು ಮನೆ ಎಲ್ಲ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರು ಎಲ್ಲ ಅಂದರೆ ಅರ್ಧಕ್ಕೆ ಅರ್ಧ ಶಾಸಕರು ವಿರೋಧ ವ್ಯಕ್ತಪಡಿಸಿದರು ಈಗ ಸಚಿವರು ಕೂಡ ಅಪಸ್ವರ ಅನ್ನು ಇತ್ತಿದ್ದಾರೆ ಇದರ ನಡುವೆ ಸಚಿವರು ಕೂಡ ಹೋಗಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿನ ನಿಲ್ಲಿಸಬೇಕು ಚೇಂಜಸ್ ಮಾಡಬೇಕು ಇಲ್ಲಾಂದ್ರೆ ಆರ್ಥಿಕ ಒಡೆತ ಆಗಿದೆ ನಾವು ನಮ್ಮ ಮುಖ ನಮ್ಮ ಮುಖ ತೋರಿಸ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಇದನ್ನು ರೀಶೆಡ್ಯೂಲ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಈ ಹಿಂದೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ರದ್ದು ಮಾಡೋದಿಲ್ಲ ರದ್ದು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ ಸಚಿವರು ಎಲ್ಲ ಸಚಿವರು ಕ್ಲಿಯರ್ ಆಗಿ ಕೇಳ್ಕೊಳ್ಳಿ ಎಲ್ಲ ಸಚಿವರು ಈಗ ಎಲ್ರಿಗೂ ಕೂಡ ಕೊಡೋದು ಬೇಡ ಫಾರ್ ಎಕ್ಸಾಂಪಲ್ ಶ್ರೀಮಂತರಿಗೂ ಕೂಡ ಯಾಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲಸ ಎಲ್ಲ ಕೆಲ ಸಚಿವರು ಹೇಳ್ತಾ ಇದ್ದಾರೆ ನನ್ನ ಮಗನಿಗೂ ಕೂಡ ಯಾಕೆ ಸಿಗಬೇಕು ನಮಗೂ ಕೂಡ ಯಾಕೆ ಸಿಗಬೇಕು ಎಲ್ಲರಿಗೂ ಕೂಡ ಯಾಕೆ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸಚಿವರು ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ ರೀಶೆಡ್ಯೂಲ್ ಮಾಡಲಿ ಅಂತ ಹೇಳಿ ಅದರ ಅನ್ವಯ ರೀಶೆಡ್ಯೂಲ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಪರಿಷ್ಕರಣೆ ಪರಿಷ್ಕರಣೆ ಮಾಡೇ ಮಾಡ್ತಾರೆ ಗಮನಿಸ್ತಾ ಗಮನಿಸಿದರೆ ಪರಿಷ್ಕರಣೆ ಯಾಕೆ ಆಗಿ ಹೇಗೆ ಆಗ್ಬೋದು ಅಂತ ಅದರ ನಡುವೆ ಮುಖ್ಯಮಂತ್ರಿ ಇವತ್ತು ಹೇಳಿ ಏನು ಹೇಳಿದರು ಅಂತ ನೋಡೋಣ ಬನ್ನಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ರದ್ದು ಮಾಡೋದಿಲ್ಲ ಅದು ಸುಳ್ಳು ಸುದ್ದಿ ಅಂತ ಹೇಳಿದರು ಅವುದು ಗ್ಯಾರಂಟಿಯನ್ನು ರದ್ದು ಮಾಡೋದಿಲ್ಲ ಆದರೆ ಪರಿಷ್ಕರಣೆ ಮಾಡೇ ಮಾಡ್ತಾರೆ ಮೀನ್ಸ್ ಅಪ್ಡೇಟ್ ನೀವು ಟೈಮ್ ಬಂದಾಗ ಹೇಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಅದೇ ರೀತಿ ಅವರು ಕೂಡ ಅಪ್ಡೇಟ್ ಮಾಡ್ತಾರೆ ಇಲ್ಲಾಂದರೆ ಆರ್ಥಿಕ ವರ್ತ ಬೀಳ್ತು ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ನೂರು ಜನ ಮುಂಚೆ ನೂರು ಜನಕ್ಕೆ ಕೊಡ್ತಾ ಇದ್ದರೆ ಈಗ ಎಪ್ಪತ್ತು ಜನಕ್ಕೆ ರೆಡ್ಯೂಸ್ ಮಾಡೋದು ಮುಂಚೆ ನೂರು ಜನ ಕೊಡ್ತಾಯಿದ್ರು ಹತ್ತು ಹಚ್ಚನಲ್ಲಿ ಹಚ್ಚನ್ನು ಕೊಡ್ತಾಯಿದ್ರು ಈಗ ಹಚ್ಚನದಲ್ಲಿ ಏಳು ಜನಕ್ಕೆ ಕೊಡ್ತಾರೆ ಮೂರು ಜನಕ್ಕೆ ಕೊಡೋದಿಲ್ಲ ಸಿಂಪಲ್ ಸ್ಟ್ರಾಟಜಿ ನೂರು ನೂರು ನೂರಕ್ಕೆ ನೂರು ಜನಕ್ಕೆ ಕೊಡ್ತಾಯಿದ್ರು ಅಂದರೆ ಈಗ ನೆಕ್ಸ್ಟ್ ನೂರಕ್ಕೆ ಎಪ್ಪತ್ತು ಜನಕ್ಕೆ ಕೊಡ್ತಾರೆ ಇನ್ನು ಮೂವತ್ತು ಜನಕ್ಕೆ ಕೊಡೋದಿಲ್ಲ ಆ ಮೂವತ್ತು ಜನದಲ್ಲಿ ದುಡ್ಡು ಉಳಿತದಲ್ಲ ಅದೇ ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಕೆಲಸ ರೋಡಿಂದ ಹಿಡಿದು ಎಲ್ಲ ಕೂಡ ಯುಟಿಲೈಸ್ ಮಾಡ್ಕೋಬೇಕು ಅಂಥೇಳಿ ಮೇಯ್ನಾಗಿ ಚರ್ಚೆ ಕೂಡ ಮಾಡಿದ್ದಾರೆ ಈಗ ಪರಿಷ್ಕರಣೆ ಆದ್ರೆ ಹೇಗಾಗಬಹುದು ಅಂತ ನೋಡೋದಾದ್ರೆ ಸಿಂಪಲ್ಲು ಎಲ್ರಿಗೂ ಕೂಡ ಸ್ಕೀಮ್ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ಗೃಹ ಜ್ಯೋತಿ ತಗೊಂಡ್ರೆ ಅಲ್ಲಿ ಯಾವುದೇ ರೀತಿ ಲಿಮಿಟ್ ಇಟ್ಟಿಲ್ಲ ಎಲ್ರಿಗೂ ಕೂಡ ಫ್ರೀ ಫ್ರೀ ಅಪ್ ಟು ಟೂ ಹಂಡ್ರೆಡ್ ನೋಟ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಬಡವರು ಶ್ರೀಮಂತರ ರೀತಿ ಇಲ್ಲ ಟ್ಯಾಕ್ಸ್ ಪೇ ಮಾಡಿದ್ರೂ ಕೂಡ ಫ್ರೀ ಅಂತ ಹೇಳಿದ್ದಾರೆ ಈ ರೀತಿ ಸಮಸ್ಯೆ ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಪರಿಷ್ಕರಣೆ ಮಾಡ್ತಾರೆ ಮೇಯ್ನ್ಲಿ ಬಸ್ತು ಉಚಿತ ಬಸ್ತು ಕೂಡ ಮಾಡೋ ಸಾಧ್ಯತೆ ಕಡಿಮೆ ಇದೆ ಬಿಕಾಸ್ ಅಲ್ಲಿ ಜಗಳಗಳು ಜಾಸ್ತಿ ಆಗ್ಬೋದು ಮೇಯ್ನಾಗಿ ಇವರಿಗೆ ಚಾನ್ಸ್ ಇರೋದು ಸರ್ಕಾರಕ್ಕೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಕೂಡ ರೆಡ್ಯೂಸ್ ಕೂಡ ಮಾಡಬಹುದು ಅದನ್ನು ಪರಿಷ್ಕರಣೆ ಮಾಡ್ತಾರೆ ಸರ್ಕಾರಕ್ಕೆ ಅರುವತ್ತು ಸಾವಿರ ಕೋಟಿಯಿಂದ ಎಂಬತ್ತು ಸಾವಿರದ ಕೋಟಿ ವರೆಗೂ ವರ್ಷಕ್ಕೆ ಬೀಳ್ತದೆ ಅರ್ಧಕ್ಕರ್ದ ಬಜೆಟ್ ಗ್ಯಾರಂಟಿಲೇ ಹೋಗುತ್ತೆ ಆ ನಿಟ್ಟಿನಲ್ಲಿ ಪರಿಷ್ಕರಣೆ ಕೂಡ ಮಾಡ್ತಾ ಇದ್ದಾರೆ ಇದನ್ನು ಹೇಗೆ ತಗೋತಾರೆ ಚೆನ್ನಾಗಿ ಗೊತ್ತಿಲ್ಲ ಆದರೆ ಮಾಡಲೇಬೇಕಾದ ಪರಿಸ್ಥಿತಿಗೆ ಬಂದಿದೆ ಎಲ್ಲ ಮಾಡಿದ್ರೆ ತೀರಾ ಕಷ್ಟ ಸಾಲದ ಮೊರೆ ಹೋಗ್ತಾ ಇದ್ದಾರೆ ಸಾಲ ಆಯಿತು ಅಭಿವೃದ್ಧಿ ಕೆಲಸನೂ ಇಲ್ಲ ಶಾಸಕರು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಇದೆಲ್ಲ ನೋಡಿಕೊಂಡ್ರೆ ಇದು ಹೈಕಮಾಂಡ್ ಅಂಗದಲ್ಲಿದೆ ಹೈಕಮಾಂಡ್ ಕೂಡ ಚರ್ಚೆ ಕೂಡ ಮಾಡ್ತಾ ಇದೆ ಈ ಹಿಂದೆ ನಾವು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಆದರೆ ಈಗ ಎಲ್ಲರೂ ಕೂಡ ಮಾತಾಡಿದ್ದಾರೆ ಪರಿಷ್ಕರಣೆ ಮಾಡಲಿ ಅಂತ ಕೆಲ ಸಚಿವರು ನನ್ನ ಮಗನಿಗೂ ಯಾಕೆ ಸಿಗಬೇಕು ಅಂತ ಹೇಳಿದ್ದಾರೆ ಇದರ ಅನ್ವಯ ಸದ್ಯದಲ್ಲೇ ಪರಿಷ್ಕರಣೆ ಆಗೋ ಸಾಧ್ಯತೆ ಹೆಚ್ಚಿದೆ ಗ್ಯಾರಂಟಿ ಒಪ್ಪಿ ಓಟ್ ಹಾಕಿದರೆ ನಮಗೆ ಲೋಕಸಭೆಯಲ್ಲಿ ಇಷ್ಟು ಮಾತ್ರ ಸೀಟ್ ಯಾಕೆ ಬರ್ತಾ ಇತ್ತು ಅಂತ ಕೂಡ ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ ಇದನ್ನು ನಾನು ಗಮನಿಸಬೇಕು ಸ್ನೇಹಿತರೆ ನೋಡಿದ್ರೆ ಏನಾಗುತ್ತೆ ಅಂದರೆ ಪರಿಷ್ಕರಣೆ ಮಾಡ್ತಾರೆ ಈಗ ಮಾಡ್ತಾರೆ ಯಾವಾಗ ಮಾಡ್ತಾರೋ ಯಾವ ಮಾದರಿಯಲ್ಲಿ ಕೂಡ ಮಾಡ್ತಾರೋ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಕೆಲವರಿಗೆ ಕೋಕ್ ಕೊಡುವ ಸಾಧ್ಯತೆ ಹೆಚ್ಚಿದೆ ಕೆಲವರಿಗೆ ಖಂಡಿತ ಸಿಗುವ ಸಾಧ್ಯತೆ ಇಲ್ಲ ಇಲ್ಲಿ ಮೇನ್ ಆಗಿ ನಾವು ನೋಡೋದಾದ್ರೆ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಟ್ಯಾಕ್ಸ್ ಪೇಯರ್ಸ್ ಆದಾಯ ಜಾಸ್ತಿ ಯಾರಿಗಿದೆ ಅವರಿಗೆ ಕತ್ತರಿ ಹಾಕುವ ಸಾಧ್ಯತೆ ಇದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅದೇ ರೀತಿ ಬಸ್ಸು ಎಲ್ಲರೂ ಕೂಡ ಫ್ರೀ ಕೊಟ್ಟಿದ್ದಾರೆ ಇದಕ್ಕೂ ವಾದ ಇದೆ ಗೌರ್ಮೆಂಟ್ ಎಂಪ್ಲಾಯೀಸು ಆಗಿ ಅವ್ರಿಗೆ ಯಾಕೆ ಫ್ರೀ ಕೊಡಬೇಕು ಟ್ಯಾಕ್ಸ್ ಪೇಯರ್ಸ್ ಯಾಕೆ ಫ್ರೀ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ನಡೆದಿದೆ ಈ ರೀತಿ ಚರ್ಚೆಗೀಡಾಗ್ತದೆ ಖಂಡಿತ ಆಗುವ ಸಾಧ್ಯತೆ ಹೆಚ್ಚಿದೆ ಇದನ್ನು ಹೈಕಮ್ಯಾಂಡ್ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಈಗ ಈಗಾದರೆ ನೆಕ್ಸ್ಟ್ ಕಾಂಗ್ರೆಸ್ಗೆ ಗಾಲ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರು ನಿಮ್ಮ ಅಭಿಪ್ರಾಯ ಕೂಡ ಕಾಮೆಂಟ್ನಲ್ಲಿ ಕಳಿಸಿ ಗ್ಯಾರಂಟಿ ಪರಿಷ್ಕರಣೆ ಬಂದ್ಬಿಟ್ಟು ಅತಿ ಹೆಚ್ಚು ಚರ್ಚೆಗೀಡಾಗುವ ವಿಷಯ ಹಾಗೆ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಇದು ಇವತ್ತಿನ ವಿಡಿಯೋ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು